ವೀರಶೈವ ಲಿಂಗಾಯತ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಪರಮ ಪೂಜ್ಯ ಹಾನಗಲ್ ಕುಮಾರ ಸ್ವಾಮೀಜಿಗಳವರ 150ನೇ ಜಯಂತ್ಯುತ್ಸವ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ವೀರಶೈವ ಲಿಂಗಾಯತ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಪರಮ ಪೂಜ್ಯ ಆನ್ಗಲ್ ಕುಮಾರ್ ಸ್ವಾಮಿಗಳ 150ನೇ ಜಯೋತ್ಸವ ಅಂಗವಾಗಿ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ದಿವ್ಯ ಸಾನ್ನಿಧ್ಯ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿ ಅವರು ಭಕ್ತರನ್ನು ಕುರಿತು ಆಶೀರ್ವಚನ ನೀಡಿದರು. ಭಾಗವತದ ಉತ್ತರದಲ್ಲಿ ಸಾಂಕೇತಿಕವಾಗಿ ವೀರಣ್ಣನವರು ರಾಷ್ಟ್ರಾಧ್ಯಕ್ಷರ ಪರವಾಗಿ ಔಚಿತ್ಯವಾಗಿರ್ತಕ್ಕಂತಹ ಮಾತುಗಳನ್ನ ಇಲ್ಲಿ ಆಡುವ ಮುಖಾಂತರ ನೇರವಾಗಿ ಪೂಜ್ಯರಿಗೆ ಇಲ್ಲಿ ಸಂದೇಶಗಳನ್ನು ಮಾಡಿಕೊಂಡಿದ್ದಾರೆ. ನಿಮ್ಮೆಲ್ಲರೂ ಕೂಡ ಸಮಯದ ಅಭಾವವನ್ನು ಗಮನದಲ್ಲಿಟ್ಟುಕೊಂಡು 895 ಮಕ್ಕಳಿಗೆ ಕೂಡ ಇಲ್ಲಿ ಪುರಸ್ಕಾರ ನೀಡುವಂತಹ ಒತ್ತಡಲ್ಲಿ ಕೂಡ ಇವತ್ತು ಮಹಾಸಭದವರು ಇದ್ದಾರೆ. ಆನಗಲ್ಲ ಕುಮಾರೇಶ್ವರರು ಅಖಿಲ ಭಾರತ ವೀರಶೈವ ಮಹಾಸಭವನ್ನ ಸ್ಥಾಪನೆ ಮಾಡತಕ್ಕಂತ ಸಂಸ್ಥಾಪಕರು. ಆನಗಲ್ಲ ಮಠದ ಅಧಿಕಾರಿಗಳು ಕೂಡ ಆಗಿ ಜೊತೆಗೆ ಗುರು ವಿರಕ್ತ ಮಠಗಳ ಸ್ವಾಮಿಗಳನ್ನ ತಯಾರಿ ಮಾಡತಕ್ಕಂತ ಬಹುದೊಡ್ಡ ಫ್ಯಾಕ್ಟರಿ ಕಾರ್ಖಾನೆಯನ್ನ ಪ್ರಧಾನಿ ತಾಲೂಕು ಶಿವಯೋಗಿ ಮಠದಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಇತಿಹಾಸಕಾರಕರಾಗಿ ವೀರಶೈವ ಧರ್ಮದ ಧ್ರುವತಾರಿ ನೀಡಿರುವಂತಹ ಒಬ್ಬ ಏಕೈಕ ಮಹಾ ಶಿವಯೋಗಿ ಅಂದ್ರೆ ಆನಗಲ್ಲ ಕುಮಾರ ಶಿವಯೋಗಿಗಳು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳಬೇಕಾಗಿದೆ. ಆ ಶಿವಯೋಗಿಗಳು ಏನಾದ್ರು ಈ ಮಹತ್ಕಾರ ಮಾಡಿದೆ ಅಂದ್ರೆ ವೀರಶೈವ ಧರ್ಮದ ಒಂದು ಸ್ಥಿತಿಯಾಗಲಿ, ಅದರ ಧ್ಯೇಯ, ಅದರ ನಿಜವಾಗಿರ್ತಕ್ಕಂಥ ಎಲ್ಲ ಮಠಗಳಿಗೆ ಪ್ರಮಾಣ ಕೊಡುವಂತಹ ಸ್ವಾಮಿತ್ವದ ಕೊಡುಗೆಯಾಗಿ ಇದ್ದಿತ್ತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ವಿಚಾರ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅಂತಹ ಮಹಾನ್ ಕಾರ್ಯವನ್ನ ಸಾವಿರಾರು ಗುರು ಮತ್ತು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಎಂ ಶಿವಕುಮಾರ್ ಹಾಗೂ ಉಪನ್ಯಾಸಕರಾದ ಸುಮಿತಿ ಜಯಪ್ಪ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು.